ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ದಿನಾಂಕ 24/10/2021 ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯ ವಿಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಕಿ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಲಾಖೆ ಪ್ರಕಟ ಮಾಡುವಂಥ ಕಿ ಉತ್ತರ ಅಂತಿಮವಾಗಿರುತ್ತೆ, ಸೊ ಅದನ್ನು ನೀವು ನೋಡ್ಕೊಳ್ಳಿ. ಇನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕ್ವಶನ್ ಪೇಪರ್ನ ಲಿಂಕ್ ಹಾಕಿರ್ತೀನಿ, ಟೆಲಿಗ್ರಾಮಲ್ಲಿ ಇದೆ, ವೆಬ್ಸೈಟಲ್ಲಿ ಕೂಡ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಜನವರಿಯಿಂದ ಅಕ್ಟೋಬರ್ ವರೆಗಿನ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸನ್ನು ಕೂಡ ಆನ್ಲೈನ್ ಸ್ಟೋರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಪ್ರೆಸೆಂಟ್ಲಿ ಈ ದಿನದವರೆಗೆ 50% ಡಿಸ್ಕೌಂಟ್ ಇದೆ. ಆಸಕ್ತರಾಗಿ ಪರ್ಚೇಸ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಈಗ ಪ್ರಶ್ನೋತ್ತರಗಳನ್ನು ಶುರು ಮಾಡ್ಕೋಣ. ಮೊದಲನೇ ಪ್ರಶ್ನೆ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365 ಆಗಿದೆ. ದೊಡ್ಡ ಸಂಖ್ಯೆನ ಚಿಕ್ಕದ್ರಿಂದ ಭಾಗಿಸಿದ್ರೆ 6 ಅಂಶವಾಗಿ ನೋಡ್ತೀವಿ ಮತ್ತು 15 ಶೇಷವಾಗಿ ನೋಡ್ತೀವಿ. ಹಾಗಿದ್ರೆ ಚಿಕ್ಕ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಎರಡು ಸಂಖ್ಯೆಗಳಿವೆ, ಅದರಲ್ಲಿ ನಾವು ಚಿಕ್ಕ ಸಂಖ್ಯೆನ ಎಕ್ಸ್ ಅಂತ ಅನ್ಕೋತೀವಿ ಮತ್ತು ದೊಡ್ಡ ಸಂಖ್ಯೆನ ವೈ ಅಂತ ಅನ್ಕೋತೀವಿ. ಅವ್ರು ಹೇಳ್ತಿದ್ದಾರೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365, ದೊಡ್ಡ ಸಂಖ್ಯೆಯನ್ನ ಚಿಕ್ಕದ್ರಿಂದ ಭಾಗಿಸಿದ್ರೆ 6 ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ y-x=1365 ಆಗುತ್ತೆ. ಇನ್ನು y-x=1365 ಆದರೆ y=x+1365 ಆಯಿತು. ಚಿಕ್ಕ ಸಂಖ್ಯೆಯನ್ನ ದೊಡ್ಡ ಸಂಖ್ಯೆನ ಚಿಕ್ಕದ್ರಿಂದ ಭಾಗಿಸಿದ್ರೆ ಅಂತ ಹೇಳ್ತಿದ್ದಾರೆ. ಸೊ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ವೈ, ಅದನ್ನ ಎಕ್ಸ್ ಇಂದ ಭಾಗಿಸಿದ್ರೆ ಕೋಶೆಂಟ್ ಅಂದ್ರೆ ಅಂಶ 6 ಬರ್ತಾ ಇದೆಯಂತೆ. ಮತ್ತು ಶೇಷ, ಇಲ್ಲಿ ಏನೋ ಒಂದು ಸಂಖ್ಯೆ ಬರುತ್ತೆ, ಶೇಷ 15 ಉಳ್ಕೋತಾ ಇದೆ. ಸೊ ಡಿವಿಸಿಬಿಲಿಟಿ ಅಲ್ಗೋರಿದಮ್ನ ನೀವು ಅಪ್ಲೈ ಮಾಡಿದ್ರೆ ಈ ರೀತಿ ಬರ್ಕೊಂಡಾಗ, ಇದು ಫಸ್ಟ್ ಫಾರ್ಮೆಟ್ ಇಂದ ಬರ್ಕೊಂಡಿದ್ದು, ಸೆಕೆಂಡ್ ಫಾರ್ಮೆಟ್ ಇಂದ ನಿಮಗೆ y=6x+15 ಅಂತ ಸಿಗುತ್ತೆ. ಇದನ್ನ ಡಿವಿಷನ್ ಅಲ್ಗೋರಿದಮ್ ಅಂತ ಕರೀತಾರೆ. ಸೊ ಮೊದಲನೇ ಕಂಡೀಷನ್ ಅಲ್ಲಿ ಇದನ್ನ ಬರ್ಕೊಂಡಿದ್ದೀನಿ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365. ಇಲ್ಲಿ ದೊಡ್ಡ ಸಂಖ್ಯೆನ ಚಿಕ್ಕ ಸಂಖ್ಯೆಯಿಂದ ಅಂತ ಹೇಳಿರೋದ್ರಿಂದ y-x=2 ಅಂತ ಬರ್ಕೊಂಡಿದ್ದೀನಿ, ಇಲ್ಲಿಂದ x-y ಅಂತ ಬರ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ದೊಡ್ಡ ಸಂಖ್ಯೆಯನ್ನ ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದ್ರೆ ಅಂತ ಹೇಳಿದ್ರು. ಸೊ y-ಅನ್ನ ಎಕ್ಸ್ ಇಂದ ಭಾಗಿಸಿದ್ರೆ 6 ಅಂಶ ಉಳ್ಕೊಳುತ್ತೆ, 15 ಶೇಷ ಉಳ್ಕೊಳುತ್ತೆ. ಇದನ್ನ ಡಿವಿಷನ್ ಅಲ್ಗೋರಿದಮ್ ರೂಲ್ ಅಲ್ಲಿ y=6x+15 ಅಂತ ಬರ್ಕೋಬಹುದು. ಅಂದ್ರೆ ಎಕ್ಸ್ ವೈಗೆ ನೀವು ಯಾವುದೇ ವ್ಯಾಲ್ಯೂಸ್ ಹಾಕಿದ್ರೆ ಈಕ್ವೇಶನ್ ಸೇಮ್ ಆಗುತ್ತೆ. ಸೊ ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ, ಎರಡನ್ನ ಈಕ್ವೇಟ್ ಮಾಡಿದ್ರೆ ನಿಮ್ಗೆ x+1365 = 6x+15 ಅಂತ ಆಗುತ್ತೆ. ಸೊ 1365-15 = 6x-x ಆಗುತ್ತೆ. 5x=1365 ಅಂದ್ರೆ 1350 ಉಳ್ಕೊಳುತ್ತೆ. ಸೊ x=1350/5, ಇದರಿಂದ ನೀವು ಡಿವೈಡ್ ಮಾಡಿದ್ರೆ 270 ಪಡ್ಕೋತೀರ. ಸೊ ಕೊಟ್ಟಿರತಕ್ಕಂಥ ಆಪ್ಷನ್ಗಳಲ್ಲಿ 270 ಏನಿರುತ್ತದೆ ಅದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಯಾಕೆಂದ್ರೆ ಅವ್ರು ಕೇಳಿರೋದು ಅತಿ ಚಿಕ್ಕ ಸಂಖ್ಯೆ. ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಎಕ್ಸ್ ಅನ್ನು ಅತಿ ಚಿಕ್ಕ ಸಂಖ್ಯೆ ಅಂತ ಪರಿಗಣಿಸಿದ್ದೀವಿ. ಒಂದು ಪಕ್ಷ ಅತಿ ದೊಡ್ಡ ಸಂಖ್ಯೆಯನ್ನು ಅವ್ರು ಏನಾದ್ರು ಕೇಳಿದ್ರೆ ಇಲ್ಲಿ ಎಕ್ಸ್ನ ಬೆಲೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ y=x+1365 ಅಂತಿದೆ. ಎಕ್ಸ್ ಜಾಗಕ್ಕೆ 270 ಸಬ್ಸ್ಟಿಟ್ಯೂಟ್ ಮಾಡಿ 1365 ಜೊತೆ ಆ್ಯಡ್ ಮಾಡಿದ್ರೆ ಅತಿ ದೊಡ್ಡ ಸಂಖ್ಯೆ ಬರುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಎರಡು ಕಂಡೀಷನ್ಗಳಿಂದ ಬರ್ಕೊಂಡಿದ್ದೀವಿ, ಎರಡು ಸಂಖ್ಯೆಗಳ ವ್ಯತ್ಯಾಸ, ಆ ಎರಡು ಸಂಖ್ಯೆಗಳನ್ನ ಎಕ್ಸ್ ವೈ ಅನ್ಕೊಂಡ್ವಿ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಭಾಗಿಸ್ಬೇಕು ಅಂತ ಹೇಳೋದ್ರಿಂದ y=x, ಅದರಿಂದ x-y=1365, y=x+1365 ಆಯಿತು. ಸೆಕೆಂಡ್ ಕಂಡೀಷನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಬರ್ಕೊಂಡೆ, ದೊಡ್ಡ ಸಂಖ್ಯೆಯನ್ನ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಬೇಕು ಅಂದ್ರೂ ದೊಡ್ಡ ಸಂಖ್ಯೆ ವೈ, ಅದನ್ನ ಚಿಕ್ಕ ಸಂಖ್ಯೆ ಎಕ್ಸ್ ಇಂದ ಭಾಗಿಸಿದೀನಿ, ಆವಾಗ ಶೇಷ 15 ಉಳ್ಕೊಳುತ್ತೆ, ಅಂಶ 6 ಉಳ್ಕೊಳುತ್ತೆ. ಡಿವಿಷನ್ ಅಲ್ಗೋರಿದಮ್ ಪ್ರಕಾರ y=6x+15 ಆಯಿತು. ಎರಡನ್ನ ಈಕ್ವೇಟ್ ಮಾಡಿದೆ, ಎಕ್ಸ್ ನ ಬೆಲೆ ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಒಂದು ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ 23 ಮೀಟರ್, ಅದರ ಪರಿಧಿ 206 ಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟು? ದ ಡಿಫ್ರೆನ್ಸ್ ಬಿಟ್ವೀನ್ ಅ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ಎ ರೆಕ್ಟಾಂಗಲ್ ಇಸ್ 23 ಮೀಟರ್. ಇಫ್ ಇಟ್ಸ್ ಪೆರಿಮೀಟರ್ ಇಸ್ 206 ಮೀಟರ್, ಫೈಂಡ್ ಇಟ್ಸ್ ಏರಿಯಾ. ಸೊ ಒಂದು ಆಯತದ ಲೆಂತ್ ಮತ್ತು ಬ್ರೆಡ್ತ್ ಏನೇನು ಅಂತ ನೋಡ್ಕೊಳ್ಳೋಣ. ಲೆಂತ್ ಅನ್ನ ಎಲ್ ಅನ್ಕೊಳ್ಳಿ, ಬ್ರೆಡ್ತ್ ಅನ್ನ ಬಿ ಅನ್ಕೊಳ್ಳಿ. ಒಂದು ಆಯತದ ಲೆಂತ್ ಮತ್ತು ಬ್ರೆಡ್ತ್, ಲೆಂತ್ ಎಲ್, ಬ್ರೆಡ್ತ್ ಬಿ. ಲೆಂತ್ ಮತ್ತು ಬ್ರೆಡ್ತ್ ಅನ್ನ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ, L-B 23 ಮೀಟರ್.
ಸೊ ಲೆಂತ್ ಮತ್ತು ಬ್ರೆಡ್ತ್ನ ವ್ಯತ್ಯಾಸ 23 meters ಅಂತ ಕೊಟ್ಟಿದ್ದಾರೆ. ಪೆರಿಮೀಟರ್ ನಿಮ್ಗೆ ಗೊತ್ತಿರ್ತದೆ, ಪೆರಿಮೀಟರ್ ಅಂದರೆ ಲೆಂತ್ ಮತ್ತು ಬ್ರೆಡ್ತನ್ನು ಆ್ಯಡ್ ಮಾಡಿಬಿಟ್ಟು ಎರಡರಿಂದ ಮಲ್ಟಿಪ್ಲೈ ಮಾಡಬೇಕು, ಅದನ್ನು ಪೆರಿಮೀಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ ಲೆಂತ್ ಮತ್ತು ಬ್ರೆಡ್ತನ ವ್ಯತ್ಯಾಸ 23 meters, ಪೆರಿಮೀಟರ್ ಕೇಳಿದ್ದಾರೆ, ಪೆರಿಮೀಟರ್ನ ಕೊಟ್ಟಿದ್ದಾರೆ ಅವರು. ಲೆಂತ್ ಬ್ರೆಡ್ತ್ ಎರಡರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನ ಪೆರಿಮೀಟರ್ ಅಂತ ಕರಿತೀವಿ. ಪಿ ಅವ್ರು ಕೊಟ್ಟಿದ್ದಾರೆ ಅದನ್ನ, 2L + B = 206 meters. ಸೊ ಎಲ್ ಪ್ಲಸ್ ಬಿ ಎಷ್ಟಾಗುತ್ತೆ, 206/2, 103. ಎಲ್ ಮೈನಸ್ ಬಿ ಇದೆ, ಎಲ್ ಪ್ಲಸ್ ಬಿ ಇದೆ, ಎರಡನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಲ್ ಮೈನಸ್ ಬಿ 23, ಹಾಗೆ ಎಲ್ ಪ್ಲಸ್ ಬಿ 103, ಎರಡನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಎಲ್ ಬಂದ್ಬಿಟ್ಟು 63 meters ಬರುತ್ತೆ, ಮತ್ತೆ ಬ್ರೆಡ್ತ್ 40 meters ಬರುತ್ತೆ. ಅವ್ರು ಏನು ಕೇಳಿದ್ದಾರೆ ಪ್ರಶ್ನೆ ಹೇಳಿ ಅದನ್ನು ನೋಡ್ಕೊಳ್ಳಿ. ವಿಸ್ತೀರ್ಣವನ್ನು ಕೇಳಿರೋದ್ರಿಂದ ವಿಸ್ತೀರ್ಣ ಅಂದರೆ ಏರಿಯಾ, ಏರಿಯಾ ಆಫ್ ಆಯತ, ಅದು ಏರಿಯಾ ಕೇಳಿದ್ದಾರೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ 63, ಬ್ರೆಡ್ತ್ 40, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 2520 meters². ಇದು ಉತ್ತರ. ಎರಡು ಸಂಖ್ಯೆಗಳ ನಡುವಿನ ಅನುಪಾತವು 3:4 ಮತ್ತು ಅವುಗಳ ಮೊತ್ತ 420 ಆಗಿದೆ, ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ರೇಷಿಯೋ ಬಿಟ್ವೀನ್ ಟೂ ನಂಬರ್ಸ್ ಇಸ್ 3:4 ಅಂಡ್ ದರ್ ಸಮ್ ಇಸ್ 420, ಫೈಂಡ್ ದ ಸ್ಮಾಲರ್ ನಂಬರ್. ಸೊ ಆ ಎರಡು ಸಂಖ್ಯೆಗಳು 3x ಮತ್ತು 4x ಆಗಿರಲಿ ಅಂತ ಅನ್ಕೊಳ್ಳೋಣ, ಯಾಕಂದ್ರೆ ರೇಷಿಯೋನ 3:4 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆ ಎರಡು ಸಂಖ್ಯೆಗಳು 3x ಮತ್ತು 4x ಆಗಿರಲಿ, ಅವುಗಳ ಮೊತ್ತ 420 ಅಂತ ಹೇಳಿದ್ದಾರೆ. 3x + 4x = 720, 3x + 4x = 7x ಆಗುತ್ತೆ, = 420 ಆಗುತ್ತೆ. ಎಕ್ಸ್ ನ ಬೆಲೆ 420/7 ಆಗುತ್ತೆ, ಸೊ 60 ಆಗುತ್ತೆ. ಎಕ್ಸ್ ನ ಬೆಲೆ 60, ಅತಿ ಚಿಕ್ಕ ಸಂಖ್ಯೆ ಅಂತ ನಾವು ಪರಿಗಣಿಸಿರೋದು 3x. ಸೊ 3 × 60 180 ಆಗುತ್ತೆ. ಸೊ ಕೊಟ್ಟಿರತಕ್ಕಂಥ ಆಯ್ಕೆಗಳಲ್ಲಿ 180 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅತಿ ದೊಡ್ಡ ಸಂಖ್ಯೆ ಅಂತ ಅವರೇನಾದ್ರು ಕೇಳಿದ್ರೆ 4x ತಗೊಳ್ಳಿ, 4 × 60 = 240. ಸೊ ಚಿಕ್ಕ ಸಂಖ್ಯೆ ಕೇಳಿದ್ರೆ 180, ದೊಡ್ಡ ಸಂಖ್ಯೆ ಕೇಳಿದ್ರೆ 240. ಮುಂದಿನ ಪ್ರಶ್ನೆ, ಥ್ರೈಸ್ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ ಡಿಕ್ರೀಸ್ಡ್ ಬೈ 4 times, ದ ನಂಬರ್ ಇಸ್ ಈಕ್ವಲ್ ಟು 55. ಒಂದ್ ನಂಬರ್ ಇದೆ ಅಂತ ಅನ್ಕೊಳ್ಳೋಣ, ಒಂದ್ ನಂಬರ್ ಎಕ್ಸ್, ಈ ಎಕ್ಸ್ನ ಸ್ಕ್ವೇರ್ ಮಾಡಿ ಅದನ್ನು 3 times ನೋಡಿ. ಇಲ್ಲಿ ಥ್ರೈಸ್ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್, ಒಂದು ನಂಬರ್ ಎಕ್ಸ್ ಇದು ನ್ಯಾಚುರಲ್ ನಂಬರ್ ಅನ್ಕೊಳ್ಳಿ, ಅದನ್ನು 3 ಗುಣಿಸಿ ಅದನ್ನು ಸ್ಕ್ವೇರ್ ಮಾಡಿದ್ರೆ, ಜೊತೆಗೆ ಅದೇ ಸಂಖ್ಯೆಯಿಂದ 4 times ಕಳೆದಾಗ 4x 55 ಆಗುತ್ತೆ. ಹಾಗಿದ್ರೆ ಆ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ನೀವು ಕೊಟ್ಟಿರತಕ್ಕಂಥ ಆಪ್ಷನ್ಗಳನ್ನ ನೋಡ್ಕೋಬಹುದು, ಅದನ್ನು ಅಪ್ಲೈ ಮಾಡಿ ನೋಡಿ. 3, 6 ಎಲ್ಲ ಆಪ್ಷನ್ ಇದೆ ಅಲ್ಲಿ. ಆಪ್ಷನ್ಗಳನ್ನ ಕೊಟ್ಟರೆ ಎರಡು ಈಕ್ವೇಷನ್ ಈಕ್ವಲ್ ಆಗಬೇಕಷ್ಟೇ, ಎರಡು ಈಕ್ವೇಷನ್ ಈಕ್ವಲ್ ಆಗಬೇಕು. ಇಲ್ಲ ಅಂದರೆ 3x² - 4x - 55 = 0 ಅಂತ ಬರ್ಕೊಂಡು ನೀವು ರೂಲ್ಸ್ ಅಪ್ಲೈ ಮಾಡಿ, ಫಾರ್ಮುಲಾ ಅಪ್ಲೈ ಮಾಡಿ ಮಾಡಬೇಕಾಗತ್ತೆ. ಇದು ax² + bx + c = 0 ಅನ್ನೋ ಒಂದು ಫಾರ್ಮುಲಾ ಬರುತ್ತೆ. ಸೊ ಇದು -b + ±√b² - 4ac/2a ಅಂತ ಬರುತ್ತೆ. ಎ ಬಿ ಸಿ ಅದರ ಬೆಲೆಗಳನ್ನು ಹಾಕಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ಕೊಟ್ಟಿರತಕ್ಕಂಥ ಆಯ್ಕೆಗಳಲ್ಲಿ ಇರತಕ್ಕಂಥ ಆಪ್ಷನ್ಗಳೇನಿರ್ತವೆ ಆಪ್ಷನ್ಗಳನ್ನು ತೆಗೆದುಕೊಂಡ್ರೆ ಆಗುತ್ತೆ. ಉದಾಹರಣೆಗೆ ಇದಕ್ಕೆ ಉತ್ತರ 5 ಬರುತ್ತೆ, ಆಪ್ಷನ್ ಸಿ ಏನೋ ಇರಬೇಕು. ಇದರಲ್ಲಿ ನೀವು 5 ಅನ್ನೋ ಆಪ್ಷನ್ನ ತೆಗೆದು ಇಲ್ಲ ಅಪ್ಲೈ ಮಾಡಿ ನೋಡಿ. ಸೊ 3 5² - 4 × 5 = 55. ಸೊ 3 ಹಾಗೆ ಇರ್ತದೆ, 5² = 25 - 4 × 5 = 55. 3 × 15 + 3 × 6 + 7 = 5, 75 ಆಯಿತು. 75 - 20 = 55. ಎರಡು ಕಡೆ ಈಕ್ವೇಟ್ ಆಗಿದೆ. ಸೊ ಕೊಟ್ಟಿರತಕ್ಕಂಥ ಆಯ್ಕೆಗಳಲ್ಲಿ 5 ಸರಿಯಾದಂಥ ಉತ್ತರ. ಆ ನಂಬರ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರಲ್ಲ, ಆ ನಂಬರ್ ಯಾವುದಾಗಿರ್ತದೆ, 5 ಆಗಿರುತ್ತದೆ. ಒಂದು ತರಗತಿಯಲ್ಲಿ 7 ವಿದ್ಯಾರ್ಥಿಗಳಿದ್ದಾರೆ, ABCDEFG ಅಂತ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ಮೊದಲ 3 ABC ಅವರ ಸರಾಸರಿ 80 ಅಂತ ಹೇಳಿದ್ದಾರೆ. ಕಡಿಮೆ ಅಂಕ ಗಳಿಸಿದಂಥ ಕೆಳಗಿನ 3 EFG ಅವರ ಅಂಕ ಸರಾಸರಿ 40, D 60 ಅಂಕ ಗಳಿಸಿದ್ದಾನೆ. ತರಗತಿಯಲ್ಲಿ ಒಟ್ಟು ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ.
ನೋಡಿ, ಎ ಬಿ ಸಿ ಡಿ ಇ ಎಫ್ ಜಿ ಒಟ್ಟು 7 ಜನ ಇದ್ದಾರೆ. ಅದರಲ್ಲಿ ಮೊದಲ 3 ಜನ ಎ ಬಿ ಸಿ, ಎ ಬಿ ಸಿ ಅಂತ ಇದಾರಲ್ಲ ಅವ್ರನ್ನ ಬರ್ಕೊಳ್ಳೋಣ ಮೊದಲು. ಟಾಪರ್ಸ್ ಇವರು, ಎ ಬಿ ಸಿ, ಎ ಬಿ ಸಿ ಇವರ 3 ಜನರ ಸರಾಸರಿ ಎಷ್ಟು? ಸರಾಸರಿ ಅಂದರೆ ಅವರ ಒಟ್ಟು ಮೊತ್ತವನ್ನ ಕೂಡ್ಬಿಟ್ಟು ಇದು ಮಾಡಬೇಕು. 3 = ಎಷ್ಟಾಗುತ್ತೆ ಅವರ ಸರಾಸರಿ? 80. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 3 = 80 ಆದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗುತ್ತೆ? 240 ಆಗುತ್ತೆ. ಅಂದರೆ ಪ್ರತಿಯೊಬ್ಬರು 80. ಅದೇ ರೀತಿ ಇ ಪ್ಲಸ್ ಎಫ್ ಪ್ಲಸ್ ಜಿ ಡಿವೈಡೆಡ್ ಬೈ 3 40 ಆಗುತ್ತೆ. ಸೊ ಇ ಪ್ಲಸ್ ಎಫ್ ಪ್ಲಸ್ ಜಿ 40 + 3 = 120 ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಮೊದಲ 3ರ ಸರಾಸರಿ 80 ಇತ್ತು. ಸರಾಸರಿ ಅಂದರೆ ಆ 3 ಎಷ್ಟು ಜನ ಇರ್ತಾರೋ ಅಷ್ಟು ಜನರ ಅಂಕಗಳನ್ನು ಕೂಡಿ ಎಷ್ಟು ಜನ ಇದ್ರೋ ಅದರಿಂದ ಭಾಗ ಮಾಡೋದು ಅಷ್ಟೇ. ಸೊ ಮೊದಲ ಟಾಪರ್ಸ್ಗಳು 80 ಸರಾಸರಿಯನ್ನು ಪಡ್ಕೊಂಡಿದ್ರು. ಅಂದರೆ ಒಬ್ಬೊಬ್ಬರ ಅಂಕನೂ 80 ಆಗಿರ್ತದೆ, 3 ಜನರ ಅಂಕ 240. ಕೊನೆಯ 3ರ ಸರಾಸರಿ 40 ಇದೆ, ಪ್ರತಿಯೊಬ್ಬರ ಅಂಕ 40 ಆಗಿರ್ತದೆ, 3 ಜನರ ಅಂಕ 120 ಆಯಿತು. ಡಿ ಅನ್ನೋನ ಅಂಕವನ್ನು ಅವರೇ ಕೊಟ್ಟಿದ್ದಾರೆ, 60 ಪಡ್ಕೊಂಡಿದ್ದಾನೆ ಅಂತ. ಎಲ್ಲವನ್ನ ಕೂಡಿಬಿಡಿ, 240ಕ್ಕೆ 60 ಕೂಡಿ 300 ಆಗುತ್ತೆ, 300ಕ್ಕೆ 420 ಕೂಡಿ 420 ಆಗುತ್ತೆ. ಈಗ 7 ಜನರ ಇಂಡಿವಿಜುವಲ್ ಸ್ಕೋರ್ ನಿಮಗೆ ಸಿಕ್ತು. ಟೋಟಲ್ ಸರಾಸರಿ ತರಗತಿ ಕೇಳಿರೋದ್ರಿಂದ ಒಟ್ಟು 7 ಜನ ಇದ್ದಾರೆ, 7 ಭಾಗಾಕಾರ ಮಾಡಿ 60 ಉತ್ತರ. ಸೊ ಒಂದು ತರಗತಿಯಲ್ಲಿ 7 ಜನ ಇದ್ದಾರೆ, ಅದರಲ್ಲಿ ಮೊದಲ 3ರ ಸರಾಸರಿ 80 ಕೊಟ್ಟಿದ್ರು, ಪ್ರತಿಯೊಬ್ಬರ ಅಂಕ 80 ಆಗುತ್ತೆ, 3 ಜನರ ಅಂಕ 240. ಕೊನೆಯವರ 3 ಜನರ ಸರಾಸರಿ ಕೊಟ್ಟಿದ್ದಾರೆ 40, ಪ್ರತಿಯೊಬ್ಬರ ಅಂಕ 40, 3 ಜನರ ಅಂಕ 120. 240ಕ್ಕೆ 120 ಕೊಡಿದ್ರೆ 360 ಆಯಿತು. ಡಿ ಇದು 60 ಕೊಟ್ಟಿದ್ದಾರೆ, ಸೊ 420 ಆಯಿತು. ಒಟ್ಟು 7 ಜನ ಇದ್ದಾರೆ, ಭಾಗ ಮಾಡಿ 60 ಬರ್ತದೆ. ಆಪ್ಷನ್ನಲ್ಲಿ 60 ಸರಿಯಾದಂಥ ಉತ್ತರ ಆಗುತ್ತೆ. ನಿಲುಗಡೆಯನ್ನು ಹೊರತುಪಡಿಸಿ ಬಸ್ನ ವೇಗ 54 ಕಿಲೋಮೀಟರು, ನಿಲುಗಡೆಯನ್ನು ಒಳಗೊಂಡು ಬಸ್ನ ವೇಗ 45 ಕಿಲೋಮೀಟರ್ ಪ್ರತಿ ಗಂಟೆ. ಸೊ ಗಂಟೆಗೆ ಬಸ್ಸು ಎಷ್ಟು ಸಲ ನಿಲ್ಲುತ್ತೆ, ಎಷ್ಟು ನಿಮಿಷಕ್ಕೊಂದ್ಸಲ ಬಸ್ಸು ನಿಲ್ಲುತ್ತೆ ಅಂತ ಪ್ರಶ್ನೆ. ಅಂದರೆ ಸ್ಟಾಪ್ ತಗೊಂಡ್ರೆ ಆ ಬಸ್ಸು 54 ಕಿಲೋಮೀಟರ್ ಪ್ರತಿ ಗಂಟೆ ತಗೊಳ್ಕೊಳ್ಳುತ್ತೆ, ಸ್ಟಾಪ್ ಇಲ್ಲ ಅಂದರೆ 45 ಕಿಲೋಮೀಟರ್. ಹಾಗಿದ್ರೆ ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡನ್ನು ಕಂಡುಹಿಡಬೇಕಾದ್ರೆ ಎಷ್ಟು ಡಿಸ್ಟೆನ್ಸು ಎಷ್ಟು ಟೈಮ್ ಅಂತ ಬೇಕು. ಮೊದಲನೇದಾಗಿ ಡಿಸ್ಟೆನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಕ್ವಶನ್ ನೋಡ್ರೆ ಗೊತ್ತಾಗ್ತಾ ಇದೆ, ನಿಲುಗಡೆಗಳನ್ನು ಹೊರತುಪಡಿಸಿ ಸ್ಟಾಪ್ ಇಲ್ಲದೇ 54 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ, ಸ್ಟಾಪ್ ತಗೊಂಡ್ರೆ 45 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. ಇವೆರಡರ ಡಿಫ್ರೆನ್ಸ್ ಏನಾಯಿತು? 9 ಕಿಲೋಮೀಟರ್ ಆಯಿತು. ಸೊ ನಾವು ಈ 9 ಕಿಲೋಮೀಟರ್ ಡಿಫ್ರೆನ್ಸ್ದು ಡಿಸ್ಟೆನ್ಸ್ದು ಇದನ್ನು ಇದರ ಟೈಮನ್ನು ಕಂಡುಹಿಡಬೇಕು. ಸೊ ಇಲ್ಲಿಗೆ ಬರೋಣ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಬಟ್ ನಮ್ಗೆ ಟೈಮ್ ಬೇಕಿರೋದು, ಡಿಸ್ಟೆನ್ಸ್ ಬೈ ಸ್ಪೀಡ್ ಹಾಕೋತೀನಿ. ಸೊ ಡಿಸ್ಟೆನ್ಸ್ ಎಷ್ಟು? 9 ಕಿಲೋಮೀಟರು. ಸ್ಪೀಡ್ 54 ಇಂಟು 60 ನಿಮಿಷಗಳನ್ನು ಲೆಕ್ಕ ಹಾಕುತ್ತಿರೋದ್ರಿಂದ, ನಿಮಿಷಗಳಲ್ಲಿ ಅವ್ರು ಕೇಳಿರೋದ್ರಿಂದ, ಗಂಟೆಗಳಲ್ಲಿ ಕೇಳಿಲ್ಲ ಅವರು, ನಿಮಿಷಗಳಲ್ಲಿ ಕೇಳಿರೋದ್ರಿಂದ ಇಂಟು 60. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಉತ್ತರ, ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳಿ, 3 ಹೋಗುತ್ತೆ, 3 3s 3 1s 3 7. ಸೊ 3 8s ಆಗುತ್ತೆ ಇದು, 3 18 54 ಆಗುತ್ತೆ, ಮತ್ತೆ 3ರಿಂದ ಕೆಲಸ ಆಗುತ್ತೆ, 3 6 6 1 60 10 ನಿಮಿಷ ಬೇಕಾಗುತ್ತೆ. ಸೊ ಬಸ್ ಸ್ಟಾಪ್ ಇಲ್ಲದೇ 54 ಕಿಲೋಮೀಟರ್ ಪ್ರತಿ ಗಂಟೆ ಹೋಗುತ್ತೆ, ಸ್ಟಾಪ್ ಇದ್ರೆ 45 ಕಿಲೋಮೀಟರ್ ಪ್ರತಿ ಗಂಟೆ ಹೋಗುತ್ತೆ. ಬಸ್ಸು ಎಷ್ಟು ನಿಮಿಷಕ್ಕೆ ಒಂದ್ಸಲ ನಿಲ್ಲುತ್ತೆ ಅಂತ ಕೇಳಿದ್ರು, 54ರಿಂದ 45 ಕಳ್ಕೊಂಡು 9 ಕಿಲೋಮೀಟರ್ ಡಿಫ್ರೆನ್ಸ್ದು ನಾವು ಕಂಡುಹಿಡಿಬೇಕು. ಸ್ಪೀಡ್ ಅಂತ ನಮಗೆ ಗೊತ್ತು, ಡಿಸ್ಟೆನ್ಸ್ ಬೈ ಟೈಮ್, ನಮಗೆ ಬೇಕಿರೋದು ಟೈಮ್. ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಿಕೊಂಡೆ, ಡಿಸ್ಟೆನ್ಸ್ 9 ಕಿಲೋಮೀಟರು, ಸ್ಪೀಡ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 54 ಕಿಲೋಮೀಟರು. ಸೊ ನಮ್ಗೆ ಬೇಕಿರೋದು ನಿಮಿಷಗಳಲ್ಲಿ ಇಂಟು 60, 10 ನಿಮಿಷ ಸರಿಯಾದಂಥ ಉತ್ತರ. ಇಫ್ 6x - 3y = 12, ದೆನ್ 2x - y 6x - 3y 12 ಆದರೆ 2x - y ಎಷ್ಟು ಅಂತ ಕೇಳಿದ್ದಾರೆ. 6x - 3y 12 ಅಂತ ಕಟ್ಟಿದ್ದಾರೆ. ಇದರಲ್ಲಿ 3 ಕಾಮನ್ ತೆಗೆದ್ಬಿಡಿ, 3 ಕಾಮನ್ ತೆಗೆದ್ಬಿಟ್ರೆ 2x ಉಳ್ಕೊಳ್ಳುತ್ತೆ, ಇಲ್ಲಿ 3 ಹೊರಡೆ ಬಂದಿರೋದ್ರಿಂದ y ಉಳ್ಕೊಳ್ಳುತ್ತೆ, = 12. ಸೊ 2x - y 12/3 ಆಯಿತು, 3 1 3 4 2x - y 4 ಆಯಿತು. ಕೊಟ್ಟಿರತಕ್ಕಂಥ ಆಪ್ಷನ್ಗಳಲ್ಲಿ 4 ಸರಿಯಾದಂಥ ಉತ್ತರ ಆಗುತ್ತೆ, 2x - y ಬೆಲೆ 4.
ಎರಡು ಸಂಖ್ಯೆಗಳ ಅನುಪಾತ 2:3 ಮತ್ತು ಅವುಗಳ ಲಾಸಹ 48 ಆದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಮುಂದಿನ ಪ್ರಶ್ನೆ ಇದೆ. ಸೊ ಮೊದಲನೇದಾಗಿ ಎರಡು ಸಂಖ್ಯೆಗಳ ಅನುಪಾತವನ್ನು ಕೊಟ್ಟಿರೋದ್ರಿಂದ ಆ ಎರಡು ಸಂಖ್ಯೆಗಳು 2x ಮತ್ತು 3x ಅಂತ ಅನ್ಕೊಳ್ಳೋಣ. 2:3 ಕೊಟ್ಟಿದಾರಲ್ವ, ಅದರಿಂದ 2x ಮತ್ತು 3x ಆಗಿರ್ತವೆ. ಹಾಗಿದ್ರೆ ಅವುಗಳ ಎಲ್ಸಿಎಂ ಎಷ್ಟಾಗುತ್ತೆ? ಎಲ್ಸಿಎಂ ಆಫ್ 2x ಮತ್ತು 3x 6x ಆಗುತ್ತೆ. ಯಾಕಂದ್ರೆ 2 ಮತ್ತು 3 ಎಲ್ಸಿಎಂ ತಗೊಂಡ್ರೆ 6 ಆಗುತ್ತೆ. ಹಾಗಾಗಿ 2x ಮತ್ತು 3x ನ ಎಲ್ಸಿಎಂ 6x ಆಗುತ್ತೆ. ಅವ್ರು ಕೊಟ್ಟಿದ್ದಾರೆ ಅವುಗಳ ಎಲ್ಸಿಎಂ 48 ಅಂತ. ಸೊ ಎಲ್ಸಿಎಂ ಕಂಡು ಹಿಡಿದಿದ್ದೀವಿ, 6x = 48. ಸೊ ಎಕ್ಸ್ ನ ಬೆಲೆ ಏನಾಯ್ತು? 48/6, 8 ಪೂರ್ಣವಾಗಿ ಭಾಗ ಆಗುತ್ತೆ. ಎಕ್ಸ್ ನ ಬೆಲೆ 8 ಬಂತು. ಇವಾಗ ಅವ್ರು ಕೇಳ್ತಿರೋದು ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿರಿ ಅಂತ ಕೇಳ್ತಿದ್ದಾರೆ. ಸಂಖ್ಯೆಗಳ ಮೊತ್ತ ಅಂದ್ರೆ 2x + 3x, ಇದನ್ನ ಕಂಡುಹಿಡಿಬೇಕು. ಸೊ ಎಕ್ಸ್ ಬೆಲೆ ನಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ, 2 × 8 + 3 × 8, 2 × 8 = 16, 3 × 8 = 48, 54 ಸಾರಿ ಕೂಡಬೇಕು, 8 × 3 = 24, 8×2 = 16, 8× 3 = 24, 16 + 24 = 40 ಬಂತು. ಸೊ ಆ ಎರಡು ಸಂಖ್ಯೆಗಳ ಮೊತ್ತ 40. ಪ್ರಶ್ನೆಗೆ ಸರಿಯಾದ ಉತ್ತರ 40 ಆಗುತ್ತೆ. ಸೊ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ರು 2:3, ಆ ಸಂಖ್ಯೆಗಳನ್ನ 2x ಮತ್ತು 3x ಅಂತ ಅನ್ಕೊಂಡೆ. ಅವುಗಳ ಎಲ್ಸಿಎಂ ಅನ್ನ ಕಂಡುಹಿಡಿದೆ. 2 ಮತ್ತು 3 ಇನ್ ಕೇಸ್ ಎಕ್ಸ್ ಇರಲಿಲ್ಲ ಅನ್ಕೊಳ್ಳಿ, ನಂಬರ್ 2 ಮತ್ತು ನಂಬರ್ 3 ಇದು ಎಲ್ಸಿಎಂ ಯಾವ ತರ ಕಂಡುಹಿಡಿತಿದ್ವಿ, ಈ ತರ ಕಂಡುಹಿಡಿತಿದ್ವಿ. ಸೊ 2×3 6 ಬರ್ತಿತ್ತು. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ 2x ಮತ್ತು 3x ನ ಎಲ್ಸಿಎಂ 6x ಆಯ್ತು. ಎಲ್ಸಿಎಂ 48 ಅಂತ ಕೊಟ್ಟಿದ್ದಾರೆ, 6x = 48 ಆಯ್ತು, ಎಕ್ಸ್ ನ ಬೆಲೆ 8 ಆಯ್ತು. ಸೊ ಅವುಗಳನ್ನ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ, ಅವುಗಳನ್ನ ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. 2x + 3x ಅನ್ನ ಕೂಡಿದ್ರೆ 5x ಬರುತ್ತೆ. ನೀವು ಹಿಂಗೂ ಮಾಡಬೇಕಾಗಿಲ್ಲ, ಡೈರೆಕ್ಟ್ ಇದನ್ನ ಆ್ಯಡ್ ಮಾಡಬೇಕಾದ್ರೂ ಮಾಡ್ಬೋದು. ಡೈರೆಕ್ಟಾಗಿ 5x ಅಂದ್ಬಿಟ್ಟು 5×8 ಅಂತ ಹಾಕಿ 40 ಅಂತಲೂ ಬೇಕಾದ್ರೂ ಮಾಡ್ಬೋದು. ಸೊ ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸು ಅವನ ತಾಯಿಯ ವಯಸ್ಸಿನ 2/5 ಭಾಗ ಇದೆ. 8 ವರ್ಷಗಳ ನಂತರ ತನ್ನ ತಾಯಿಯ ವಯಸ್ಸಿನ ಅರ್ಧದಷ್ಟು ಆಗುತ್ತಾನೆ. ಪ್ರಸ್ತುತ ತಾಯಿಯ ವಯಸ್ಸೆಷ್ಟು? ಸೊ ಮೊದಲನೇದಾಗಿ ಇದನ್ನ ಸಾಲ್ವ್ ಮಾಡೋದಕ್ಕೆ ಸಿಂಪಲ್ ಆಗಿ ನಾವು ಅವನ ತಾಯಿಯ ವಯಸ್ಸನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ತಾಯಿಯ ವಯಸ್ಸು ಎಕ್ಸ್ ಆದ್ರೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ, ತಾಯಿಯ ವಯಸ್ಸು ಎಕ್ಸ್ ಆದ್ರೆ ಮಗನ ವಯಸ್ಸು ಎಷ್ಟಾಗತ್ತೆ? 2/5 ಅಂತ ಹೇಳಿದ್ದಾರೆ. 2/5 ಅಂದ್ರೆ 2/5x ಆಗತ್ತೆ. 8 ವರ್ಷಗಳ ನಂತರ ಮಗನ ವಯಸ್ಸೇನಿದೆ ಅದು ತಾಯಿಯ ವಯಸ್ಸಿನ ಅರ್ಧದಷ್ಟು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ x + 8 ಎಷ್ಟು ಚೇಂಜ್ ಆಗತ್ತೆ? 2/5x + 8 ಇಷ್ಟಾಗತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಉತ್ತರ ಸಿಗತ್ತೆ ಅಷ್ಟೇ. ಸೊ x/2 + 4 ಆಗತ್ತೆ ಈ ಕಡೆ, ಇಲ್ಲಿ 2x + 2x/5 + 8 ಆಗತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 8 × 4 ಈ ಕಡೆ ತಂದ್ಕೊಳ್ಳಿ, ಇಲ್ಲಿ ಬರಿತೀನಿ x/2 = 2x/5 + 4 ಆಗುತ್ತೆ. ಯಾಕಂದ್ರೆ 8 ಈ ಕಡೆ ಬಂದಾಗ -4 ಆಯಿತು, 8×4 ಹೋದ್ರೆ 4 ಆಗುತ್ತೆ. ಇನ್ನು ಇದನ್ನು ಈ ಕಡೆ ಕಳಿಸ್ಕೊಂಡ್ರೆ x/2 - 2x/5 = 4, ಇದರ ಎಲ್ಸಿಎಂ 10. 5x - 4x = 4, 5x + 4x ಹೋದ್ರೆ x, 4×10 = 40. ಪ್ರಶ್ನೆಗೆ ಸರಿಯಾದ ಉತ್ತರ 40. ಪ್ರಸ್ತುತ ತಾಯಿಯ ವಯಸ್ಸೆಷ್ಟು? 40 ವರ್ಷಗಳು. ಈ ಕ್ವೆಶನ್ಗೆ ಅದನ್ನ ಬಂದಿರತಕ್ಕಂಥ ಉತ್ತರವನ್ನು ನೀವು ಅಪ್ಲೈ ಮಾಡಿ ನೋಡಿ, ಅವಾಗ ಉತ್ತರ 100% ಕರೆಕ್ಟ್ ಆಗಿ ಬರುತ್ತೆ. ಒಬ್ಬ ಮನುಷ್ಯನಿಗೆ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಮತ್ತು ಪಾದಗಳ ಸಂಖ್ಯೆ 140 ಸಮನಾದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಕೋಳಿಗಳನ್ನ ಎಕ್ಸ್ ಅನ್ಕೊಳ್ಳೋಣ ಮತ್ತು ಹಸುಗಳನ್ನ ವೈ ಅನ್ಕೊಳ್ಳೋಣ. ಕೋಳಿಗಳನ್ನ ಎಕ್ಸ್ ಮತ್ತು ಹಸುಗಳನ್ನ ವೈ. ಅವುಗಳ ತಲೆಗಳ ಸಂಖ್ಯೆ x + y 48. ಅವುಗಳ ಪಾದಗಳ ಸಂಖ್ಯೆ, ಇಲ್ಲಿ ತಲೆಗಳು ಅಂತ ಒಂದೊಂದೇ ಇರೋದ್ರಿಂದ x + y. ಪಾದ ಅಂತ ಬಂದ ತಕ್ಷಣ ಕೋಳಿ 2x + ಹಸು 4y = 140. 2 ಕಾಮನ್ ತಗೋಬಿಡಿ, x + y = 140 ಆಗತ್ತೆ. x + y ನ ಬೆಲೆ 140/2 = 70 ಆಗತ್ತೆ. ಸೊ ಮೊದಲನೇ ಇಕ್ವೇಶನ್ ಇಂದ x + y ಅಂದ್ರೆ 48 ಅಂತ ಗೊತ್ತು,
ಎರಡನೇ ಇಕ್ವೇಷನ್ ಇಂದ ಎಕ್ಸ್ ಪ್ಲಸ್ ವೈ ಅಂದ್ರೆ 70 ಅಂತ ಗೊತ್ತು. ಈಗ ಇದನ್ನ ಸಿಂಪ್ಲಿಫೈ ಮಾಡಿ, ಸಾರಿ ಇದು 2y, ಇಲ್ಲಿ 2 ಉಳ್ಕೊಳ್ಳುತ್ತೆ, ನೀವು ಗಮನಿಸ್ಬೋದು 2y ಇದು, ಯಾಕೆಂದ್ರೆ ನಾಲ್ಕು ನಾವು ಎರಡನ್ನ ಹೊರಡೆ ತೆಗೆದಿರೋದ್ರು 4y ಅಲ್ಲಿ 2 ಹೋದ್ರೆ 2y ಉಳ್ಕೊಳ್ಳುತ್ತೆ. ಇವಾಗ ಇದನ್ನ ಮೈನಸ್ ಮಾಡಿದ್ರೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2y ಅಲ್ಲಿ ಪ್ಲಸ್ ವೈ ಹೋದ್ರೆ ಮೈನಸ್ ವೈ ಉಳ್ಕೊಳುತ್ತೆ, ಮೈನಸ್ 70ರಲ್ಲಿ 48 ಹೋದ್ರೆ 2 50 22 ಮೈನಸ್ 22 ಉಳ್ಕೊಳುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ವೈ 22 ಉಳ್ಕೊಳುತ್ತೆ. ವೈನ ಬೆಲೆ 22 ಬಂದ ತಕ್ಷಣ ಎಕ್ಸ್ನ ಬೆಲೆಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಯಾಕಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 48 ಅಂತ ನಿಮಗೆ ಗೊತ್ತಿದೆ. ಎಕ್ಸ್ ಇಸ್ ಈಕ್ವಲ್ ಟು 48 ಮೈನಸ್ ವೈ, 48 ಮೈನಸ್ 22 26. ಕೋಳಿಗಳ ಸಂಖ್ಯೆಯನ್ನು ನಾವು ಎಕ್ಸ್ ಅಂದ್ಕೊಂಡಿದ್ದೀವಿ, ಕೋಳಿಗಳ ಸಂಖ್ಯೆ ಕೇಳಿದ್ರೆ 26 ಆಗುತ್ತೆ, ಮತ್ತು ಹಸುವಿನ ಸಂಖ್ಯೆ ಕೇಳಿದ್ರೆ 22 ಆಗುತ್ತೆ. ಸೊ ಮುಂದಿನ ಎರಡು ಪ್ರಶ್ನೆಗಳಲ್ಲಿ ನೋಡ್ಕೋಬೋದು. ಸೊ ಫಸ್ಟ್ ಒನ್ ರಾಂಗ್ ಆಗಿದೆ, 25/5 ಬರಬೇಕದು, 25/5 ಪ್ಲಸ್ 3×2 ಅಂತ. 25/5 ಇದು 5 ಇದು, 25/5 ಅಂದರೆ 5 ಅಲ್ಲಿ 5 ಇರಲಿ 5 ಆಗುತ್ತೆ, ಪ್ಲಸ್ 3×2 6, ಟೋಟಲ್ 11 ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಒನ್ ಇದೆಯಲ್ಲ, ಅದನ್ನು ನಾವು ನೋಡೋದಾದರೆ 12 ಗಂಟೆಗಳಲ್ಲಿ ಸೆಕೆಂಡ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, 1 ಗಂಟೆ ಅಂದರೆ ನೋಡಿ, 1 ನಿಮಿಷ ಅಂದರೆ 60 ಸೆಕೆಂಡ್ ಅಂತ ಗೊತ್ತಿದೆ. ಹಾಗಿದ್ರೆ 60 ನಿಮಿಷ ಅಂದರೆ 1 ಗಂಟೆ, ವಿಚ್ ಇಸ್ 60 ಸೆಕೆಂಡ್ಗಳಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ 60×60 3600. ಸೊ 1 ಗಂಟೆ ಅಂದರೆ 3600 ಸೆಕೆಂಡ್ಗಳು ಅಂತ ನಿಮ್ಗೆ ಗೊತ್ತಾಗಿದೆ. ಅವ್ರು ಕೇಳಿರೋದು 12 ಗಂಟೆ, 12 ಗಂಟೆ ಕಂಡುಹಿಡಿಬೇಕಾದ್ರೆ 12ನ 3600 ಜೊತೆ ಗುಣಿಸ್ಬೇಕು, 43,500 ಬರುತ್ತೆ. 12 ಗಂಟೆಗಳು ಅಂದರೆ 43,200 ಸೆಕೆಂಡ್ಸ್ಗಳು. ಎ ಮತ್ತು ಬಿ ಎರಡು ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತವೆ. ಎರಡೂ ಕೊಡವೆಗಳನ್ನು ಒಟ್ಟಿಗೆ ಬಳಸಿದ್ರೆ ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯ. ಸೊ ಟೈಮ್ ಅಂಡ್ ವರ್ಕ್ ಇದೆಯಲ್ಲ, ಆ ಒಂದು ಪ್ಯಾಟರ್ನ್ ನೀವು ಮಾಡ್ಕೋಬಹುದು. ಎ 12, ಬಿ 24, ಟೋಟಲ್ ಕೆಲಸ ಇದು. ಒಂದು ದಿನದ ಕೆಲಸಕ್ಕೆ ನೀವು ಇಳಿಸ್ಕೊಂಡ್ರೆ 1/12, ಬಿ 1/24, ಒಂದು ದಿನದ ಕೆಲಸ. ಅದೇ ರೀತಿ ಒಂದು ಸಲ ನೀರು ತುಂಬಿಸೋದಕ್ಕೆ, ಸೊ 1 ನಿಮಿಷದಲ್ಲಿ ನೀರು ತುಂಬಿಸೋದಕ್ಕೆ ತೆಗೆದುಕೊಳ್ಳುವ ಸಮಯ 1/12 ಎ ಮತ್ತು ಬಿ 1/24. ಈಗ ಅವ್ರು ಕೇಳಿರೋದು ಎರಡು ಕೊಳವೆಗಳನ್ನು ಒಟ್ಟಿಗೆ ಬಳಸಿದ್ರೆ, ಅಂದರೆ ಎ ಪ್ಲಸ್ ಬಿ ಮಾಡಿದ್ರೆ ಅಂತ ಕೇಳಿದ್ದಾರೆ. 1/12 ಪ್ಲಸ್ 1/24, 12 ಮತ್ತು 24 ಎಲ್ ಸಿ ಎಂ ಅನ್ನು ಕಂಡಿಡ್ಕೊಳ್ಳಿ. ಎಲ್ ಸಿ ಎಂ ಅಂದರೆ ಲಾಸ್ ಸಹ 12 24, ನೀವೆರಡರಿಂದ 6 ಮಾಡ್ಬೋದು, 3 ರಿಂದ 6 ಮಾಡ್ಬೋದು, 2 6ಲಿ 2 12ಲಿ, ಅದೇ ರೀತಿ 2 3ಲಿ 2 6ಲಿ, ನೆಕ್ಸ್ಟ್ 3 ಹಾಗೆ ಇರ್ತದೆ 2 3ಲಿ. ಈ ಎಲ್ ಸಿ ಎಂ ಅನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, 2 2ಲಿ 4, 4 2ಲಿ 8, 8 3ಲಿ 24. ಸೊ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರ್ತದೆ ನೋಡಿ, 3 ಹಾಗೆ ಇರ್ತದೆ 3 8ಲಿ. ಸೊ 2 2ಲಿ 4, 4 2ಲಿ 8, 8 3ಲಿ 24, 24 2ಲಿ 48, 48 ಎಲ್ ಸಿ ಎಂ ಬಂತು. ಸೊ 12 48 ಸಲ 48 4 ಸಲ ಭಾಗ ಆಗುತ್ತೆ, ಪ್ಲಸ್ 24 2 ಸಲ ಭಾಗ ಆಗುತ್ತೆ, 6/48 ಆಗುತ್ತೆ, 6 1ಲಿ 6 8ಲಿ 1/8. ಸೊ 1/8 ನಿಮಿಷ ಆ ಒಂದು ಕೆಲಸವನ್ನು ತೆಗೆದುಕೊಳ್ಳೋದಕ್ಕೆ ಎರಡು ಒಟ್ಟಿಗೆ ಮಾಡ್ತೇವೆ ಅಂದರೆ ಟೋಟಲ್ ಆಗಿ ನಿಮಗೆ ತೆಗೆದುಕೊಳ್ಳುವಂಥ ಸಮಯ 8 ನಿಮಿಷಗಳು, 8 ಮಿನಿಟ್ಸ್. ಯಾಕೆಂದರೆ ನಿಮಗೆ ಶುರು ಮಾಡಬೇಕಾದಾಗ 1 ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊ ಮಾಡಿದ್ವಲ್ಲ, ಹಾಗಾಗಿ ರೆಸಿಪ್ರೋಕಲ್ ತಗೋಬೇಕು. ಈ ಒಂದು ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ. 7, 49, 343 ಮುಂದಿನ ಸಂಖ್ಯೆ ಕ್ವೆಶನ್ ಮಾರ್ಕು, ನೋಡ್ತಿದ್ರೆ ಗೊತ್ತಾಗುತ್ತೆ 7^1, 7^2, 7^3 ಮುಂದಿನ ಸಂಖ್ಯೆ 7^4 ಆಗುತ್ತೆ. ಅಂದರೆ 343ಕ್ಕೆ 7ನ್ನು ಮಲ್ಟಿಪ್ಲೈ ಮಾಡಬೇಕು ನೀವು. 7 3ಲಿ 21, 2 ಉಳ್ಕೊಳುತ್ತೆ, 7 4ಲಿ 28, 2 30, 0 3 ಉಳ್ಕೊಳುತ್ತೆ, 7 3ಲಿ 21, 3 24, 2401 ಮುಂದಿನ ಸಂಖ್ಯೆ ಆಗಿರುತ್ತೆ. ಸೊ ಒಂದು ಕೋಡಿಂಗ್ ಡಿ ಕೋಡಿಂಗ್ ಸಂಬಂಧಪಟ್ಟಿರೋಂಗೆ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇ ಎಲ್ ಎಂ ಎನ್ ಒ ಪಿ ಅಂತ ಕೊಟ್ಟಿದ್ದಾರೆ.
ಸೊ ಈ ಒಂದು ಗ್ರಾಫ್ ಅಲ್ಲಿ ನೀವು ನೋಡ್ಕೋಬಹುದು, ಸೈಡ್ ಅಲ್ಲಿ ಕೊಟ್ಟಿದ್ದೀನಲ್ಲ, ಅಲ್ಲಿ ಎ ಬಿ ಸಿ ಡಿ ಇ ಇದನ್ನ ನೆಕ್ಸ್ಟ್ ಇಲ್ಲಿ ನೋಡಿ ಎಲ್ ಎಲ್ ಎಲ್ಲಿದೆ ಎಲ್ಲಿದೆ ಎಲ್ ಎಂ ಎನ್ ಒ ಪಿ ಈ ತರ ಕೋಡ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು ನೀವು. ಡಿಫ್ರೆನ್ಸ್ ಅಂದ್ರೆ ಆಲ್ಫಾಬೆಟ್ಸ್ ನಂಬರ್ಸ್ 1, 2, 3, 4, 5, 6 ಆರು ಆಲ್ಫಾಬೆಟ್ ಅನ್ನ ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿದ್ದಾರೆ. ಅದೇ ರೀತಿ ಕೋಡಿಂಗ್ ಇದಕ್ಕಿರುತ್ತೆ ಅಷ್ಟೆ. ಇಲ್ಲಿ ನೆಕ್ಸ್ಟ್ ನೀವು ಎಫ್ ಅನ್ನು ನೋಡ್ಕೊಳ್ಳಿ, ಎಫ್ ಇಲ್ಲಿ ನೋಡ್ಬೋದು, ಎಫ್ ಜಿ ಹೆಚ್ ಐ ಜೆ ಇಷ್ಟು. ಇದಕ್ಕೆ ಮುಂದೆ ಯಾವ್ದು ಬರುತ್ತೆ ಅಂದ್ರೆ ಆರು ಆಲ್ಫಾಬೆಟ್ನ ಬಿಟ್ಟು ಬರ್ಕೋಬೇಕಾಗತ್ತೆ. ಮುಂದಿನ ಸಂಖ್ಯೆ ನೋಡಿ, 1, 2, 3, 4, 5, 6 ಪಿ ತನಕ ಬಿಟ್ಬಿಟ್ಟು ಕ್ಯೂ ಇಂದ ಹೋಗ್ಬೇಕು. ಕ್ಯೂ ಆರ್ ಎಸ್ ಟಿ ಯು. ಸೊ ಆಯ್ಕೆಗಳಲ್ಲಿ ಕ್ಯೂ ಆರ್ ಎಸ್ ಟಿ ಯು ಇರುತ್ತದಲ್ಲ, ಅದು ನಿಮಗೆ ಸರಿಯಾದಂತ ಉತ್ತರ ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕ್ಯೂ ಆರ್ ಎಸ್ ಟಿ ಯು. ಸೊ ಈ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳಿದ್ದಾರೆ. 90 ಡಿಗ್ರಿನ ಲೆಫ್ಟ್ ತಿರುಗಿಸ್ಕೊಂಡು ಬರ್ತಾ ಇದ್ದಾರೆ. ನೀವು ಇದನ್ನು ಗಮನಿಸ್ಬೋದು ಚಿತ್ರದಿಂದ ಚಿತ್ರಕ್ಕೆ. ಮೊದಲನೇ ಚಿತ್ರ ನೀವು ನೋಡಿದ್ರೆ, ಮೊದಲನೇ ಚಿತ್ರ ಇಲ್ಲಿ ನೋಡ್ತಿದ್ದೀರಾ. ಸೊ ಈ ಆ್ಯಂಗಲ್ನ ಗಮನಿಸಿ, ಸ್ಟ್ರೈಟ್ ಇದೆ, ಅದಾದಮೇಲೆ ಇದು ಲೆಫ್ಟ್ ತಿರುಗಿದೆ 90 ಡಿಗ್ರಿ, ಅದಾದಮೇಲೆ ಮತ್ತೆ 90 ಡಿಗ್ರಿ ತಿರುಗಿದೆ. ಸೊ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಈ ರೀತಿಯಾಗಿ ಸೀಕ್ವೆನ್ಸ್ ಇರೋದು ಈ ರೀತಿ ಇದೆ, ಆಮೇಲೆ ಈ ರೀತಿ ಇದೆ, ಆಮೇಲೆ ಈ ರೀತಿ, ಈಗ ಈ ರೀತಿ 90 ಡಿಗ್ರಿ. ಓಕೆ, ಸಮದ್ವಿಬಾಹು ತ್ರಿಕೋನದ ಪರಿಧಿ 80 ಸೆಂಟಿಮೀಟರ್, ತಳ 18 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನು ಕಂಡುಹಿಡಿಯಿರಿ. ದ ಪೆರಿಮೀಟರ್ ಆಫ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್ ಇಸ್ 50 ಸೆಂಟಿಮೀಟರ್. ಇಫ್ ದ ಬೇಸ್ ಇಸ್ 18 ಸೆಂಟಿಮೀಟರ್, ದೆನ್ ಫೈಂಡ್ ಅ ಲೆಂತ್ ಆಫ್ ಈಕ್ವಲ್ ಸೈಡ್ಸ್. 25, 32, 16, 18. ಸೊ ಪ್ರಶ್ನೆಯನ್ನು ಸಾಲ್ವ್ ಮಾಡೋದಾದ್ರೆ, ತ್ರಿಕೋನದ ಎರಡು ಸಮಾನ ಬದಿಗಳನ್ನು ನಾವು ಎಕ್ಸ್ ಅನ್ಕೊಳ್ಳೋಣ, ಮೂರನೇದನ್ನ 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ತ್ರಿಕೋನದ ಪರಿಧಿ 50 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಮೂರನ್ನು ಕೂಡ್ಕೊಬೋಣ. ತ್ರಿಕೋನದ ಪರಿಧಿ ಐಸೋಸೆಲೆಸ್ ಟ್ರಯಾಂಗಲ್, ಅವ್ರೇನು ಮಾಡಿದ್ದಾರೆ, ಎರಡು ಸೇಮ್ ಅಂತ ಹೇಳಿದ್ದಾರೆ, ಮತ್ತು ಈ ಕಡೆ ಅದನ್ನು ಕೊಟ್ಬಿಟ್ಟಿದ್ದಾರೆ 18 ಅಂತ. ಪರಿಧಿ ಅಂತ ಹೇಳಿದ್ರೆ ಇವು ಮೂರನ್ನು ಕೂಡೋದು ಅಷ್ಟೇ, x+x+18=50. ಇವಾಗ 2x=50 - 18 ಆಗುತ್ತೆ. ನೆಕ್ಸ್ಟು 2x ಬೆಲೆ 32 ಆಗುತ್ತೆ, 52 18 ಹೋದರೆ 32, ಎಕ್ಸ್ನ ಬೆಲೆ 32/2 16 ಆಗುತ್ತೆ. ಸೊ ಅವ್ರು ಕೊಟ್ಟಿರತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ 18 ಆಗುತ್ತೆ, 16. ಸಮಾನ ಬದಿಗಳ ಉದ್ದ ಎಷ್ಟಾಗತ್ತೆ, 16 ಆಗುತ್ತೆ. ಆವಾಗಲೇ 50 ಆಗಕ್ಕೆ ಸಾಧ್ಯ ನೋಡಿ, 16+16+18, 16, 16, 32, 32, 18, 50. ಈ ಒಂದು ತ್ರಿಕೋನದ ಪರಿಧಿ ಎಷ್ಟು ಕೊಟ್ಟಿದ್ದಾರೆ, 50 ಕೊಟ್ಟಿದ್ದಾರೆ, ಸರಿಯಾಗಿದೆ. ಹಾಗಾಗಿ 16 ಮೀಟರ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಇದಿಷ್ಟು ಪ್ರಚಲಿತ ವಿದ್ಯಮಾನಗಳು, ಸಾರಿ, ಮೆಂಟಲಿಬಿಲಿಟಿಯ ಪ್ರಶ್ನೆ ಮತ್ತು ಉತ್ತರಗಳು, ಸಿವಿಲ್ PCಯಲ್ಲಿ ಬಂದಂಥ ಮೆಂಟಲಿಬಿಲಿಟಿಯ ಪ್ರಶ್ನೆ ಮತ್ತು ಉತ್ತರಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ, ಎಲ್ರಿಗೂ ಧನ್ಯವಾದಗಳು.